ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ನಾಲ್ಕನೇ ಅಧ್ಯಾಯ ಶ್ಲೋಕ ಒಂಬತ್ತು ಮತ್ತೆ ಹತ್ತು ಅಭಿಮನ್ಯು ಸುತಂ ಸೂತ ಪ್ರಾಹು ಭಾಗವತ ಉತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗಣೀನ. ಅನುವಾದ: ಮಹಾರಾಜ ಪರೀಕ್ಷೆಯನ್ನು ಶ್ರೇಷ್ಠ ದೈವಭಕ್ತನೆಂದು ಆತನ ಹುಟ್ಟು ಮತ್ತು ಕಾರ್ಯಗಳೆಲ್ಲವೂ ಅದ್ಭುತವೆಂದು ಹೇಳಿದಿರಿ. ದಯವಿಟ್ಟು ಆತನ ಬಗ್ಗೆ ನಮಗೆ ಹೇಳಿ. ಸಾಮ್ರಾಟ್ ಕಸ್ಯ ಹೇತು ಪಾಣುನಾ ಮಾನವರ್ಧನ ಪ್ರಾಯ ಉಪವಿಷ್ಟ ಗಂಗಾಯಾಮ್ ಅನಾದೃತ್ಯ ಅಧಿರಾಟ್ ಶ್ರಿಯಾ. ಅನುವಾದ: ಆತ ಮಹಾಚಕ್ರವರ್ತಿಯಾಗಿದ್ದು ತನ್ನ ಸಾಮ್ರಾಜ್ಯದಲ್ಲಿ ಸಕಲ ಐಶ್ವರ್ಯನ ಹೊಂದಿದ್ದ. ಆತ ಪಾಂಡು ವಂಶದ ಕೀರ್ತಿಯನ್ನು ವಿಸ್ತರಿಸುವ ಮಹಾಮಹಿಮನಾಗಿದ್ದ. ಆದರೂ ಆತ ಏಕೆ ಇವೆಲ್ಲವನ್ನು ತ್ಯಜಿಸಿ ಗಂಗಾ ನದಿ ತೀರದಲ್ಲಿ ಆಮರಣ ಉಪವಾಸ ಕುಳಿತನು? ಎಸ್, ಮಹಾರಾಜ ಪರೀಕ್ಷಿತ ಶ್ರೇಷ್ಠ ದೈವಭಕ್ತ ಆಗಿದ್ದನು. ನೋಡಿ, ಅವರ ರಾಜಋಷಿ ಈಗದು ಅಂದರೆ ಪ್ರಭು ಹೇಳ್ತಾರೆ ಈ ಡೆಮಾಕ್ರೆಸಿಗೆ ಡೆಮಾನ್ ಗೋನ್ ಕ್ರೇಜಿ. ಆ್ಯಕ್ಚುಲಿ ರಾಜ ಆಳ್ವಿಕೆ ಕರೆಕ್ಟ್, ಆದರೆ ರಾಜ ಅಂದರೆ ಬೋಗಸ್ ರಾಜ ಅಲ್ಲ, ಪರೀಕ್ಷಿತ್ ಮಹಾರಾಜನಂತ ರಾಜ ಇರಬೇಕು, ರಾಜ ಋಷಿ ಆಗಿರ್ಬೇಕು, ಕೃಷ್ಣನ ಭಕ್ತನಾಗಿರ್ಬೇಕು, ಆಗ ಇಟ್ ಈಸ್ ಕರೆಕ್ಟ್, ಪರ್ಫೆಕ್ಟ್. ಹಾಗಾಗಿ ಅವ ದೈವಭಕ್ತ. ನೋಡಿ, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರೂ ದೈವಭಕ್ತ, ಕೃಷ್ಣನ ಭಕ್ತರಾಗಿದ್ರು. ಅಂದರೆ ನಮಗೆ ಒಂದು ಶೇಪ್ ಬರುವಂಥದ್ದು ಅಲ್ಲಿಂದ. ನಮ್ದು ಎಷ್ಟೇ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇರಲಿ, ಮತ್ತೊಂದಿರಲಿ, ಇನ್ನೊಂದಿರಲಿ, ಆದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಎಲ್ಲಿ ಕೃಷ್ಣ ಇದ್ದಾನೆ ಮತ್ತೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರುವಂಥದ್ದು, ಮತ್ತು ಅದು ನಿಮಗೆ ಕಲರ್ಫುಲ್ ಆಗಿ ಕಾಣ್ತದೆ, ತುಂಬ ಎಂತ ಹೇಳೋದು ಹೊಗಳು ಹೊಳೆಯುವಾಗ ಕಾಣ್ತದೆ. ಯಾಕೆ ಅದು ಕಾಣುವಂಥದ್ದು? ಈಗ ನಿಮಗೆ ಜ್ಞಾನ ಉಂಟು, ಎಲ್ಲ ಉಂಟು, ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಆದರೆ ಇಲ್ಲಿ ಯಾಕೆಂದರೆ ಪರೀಕ್ಷೆ ಮಹಾರಾಜ್ ದೈವಭಕ್ತನಾಗಿ ಆತನ ಹುಟ್ಟು ಮತ್ತು ಕಾರ್ಯಗಳಲ್ಲೂ ಅದ್ಭುತ ಹೇಳಿದೆ. ಆ್ಯಕ್ಚುಲಿ ಅದು ಅದ್ಭುತ, ಅದನ್ನಲ್ಲಿ ಹೇಳ್ತಾರೆ. ದಯವಿಟ್ಟು ಆತನ ಬಗ್ಗೆ ನಮಗೆ ಹೇಳಿ ಅಂತ. ಈಗ ಸೂತಮುನಿ ಹತ್ರ ಈ ಶೌನಕ ಋಷಿಗಳ ಅವರೆಲ್ಲ ಕೇಳ್ತಾ ಇದ್ದಾರೆ, ಅವನ ಬಗ್ಗೆ ತಿಳಿಸಿ ಅಂತ. ಭಾವಾರ್ಥ ಬೈಜ್ರಿವಾಂಗ್ರೇ ಸೇಸಿ ಭಕ್ತಿ ಸ್ವಾಮಿ ಶೀಲ ಶೀಲ ಉಪಾಧ್ಯ ಜಯ. ಪರೀಕ್ಷಿತ್ ಮಹಾರಾಜನ ಹುಟ್ಟು ಅದ್ಭುತ, ಏಕೆಂದರೆ ಆತ ತಾಯಿ ಗರ್ಭದಲ್ಲಿದ್ದಾಗ ಪರಮಪುರುಷನಾದ ಶ್ರೀಕೃಷ್ಣನ ರಕ್ಷಿಸಲ್ಪಟ್ಟನು. ಸುಖದೇವ ಗೋಸ್ವಾಮಿ ಹೇಳುವಂಥದ್ದು ಪರೀಕ್ಷಿತ್ ಮಹಾರಾಜಿಗೆ: ಓ ಪರೀಕ್ಷಿತ, ನೀನು ತಾಯಿಯ ಗರ್ಭದಲ್ಲಿ ಇರುವಾಗ ಕೃಷ್ಣನನ್ನು ಕಂಡಿದ್ಯ, ಮತ್ತೆ ನೀನು ಅರ್ಜುನನ ಮೊಮ್ಮಗ, ಪಾಂಡವ ಫ್ಯಾಮಿಲಿಯಲ್ಲಿ ನೀನು ಹುಟ್ಟಿದ್ಯ. ಆಕ್ಚುಲಿ ನಿನಗೆ ಎಲ್ಲ ಗೊತ್ತುಂಟು, ಕೃಷ್ಣನ ಬಗ್ಗೆ ಗೊತ್ತುಂಟು, ಆದ್ರೂ ನೀನು ಆ ನಮ್ರತೆಯಲ್ಲಿ ನನ್ನ ಹತ್ರ ಕೇಳ್ತಾ ಇದೀಯ. ಹಾಗಾಗಿ ಆ ಗರ್ಭದಲ್ಲಿ ಕಾಣುವಂಥದ್ದು ನಮಗೆ ಅದು ಅವಕಾಶ ಇಲ್ಲ. ಆದರೆ ಪರೀಕ್ಷೆ ಮಾಡಿ ನೋಡಿ, ಹೇಗೆ ಅಂದರೆ ಆ ಗರ್ಭದಲ್ಲಿರುವ ಕೃಷ್ಣನ ಕಂಡ. ಅದಕ್ಕೆ ಪರೀಕ್ಷಿತ ಅಂದರೆ ಸರ್ಚಿಂಗ್, ಅದರ ಅರ್ಥ ಪರೀಕ್ಷಿತ ಅಂದರೆ ಅವ ಮತ್ತೆ ಹುಡುಕ್ತಾ ಇದ್ದ ಕೃಷ್ಣನನ್ನು, ಮತ್ತು ಕಡೆಗೆ ಅವನಿಗೆ ಕೃಷ್ಣನ ಶುದ್ಧ ಭಕ್ತ ಮುಕ್ತಾತ್ಮ ಸಿಕ್ಕಿದ್ದ. ಆತನ ಕಾರ್ಯವು ಅದ್ಭುತ, ಏಕೆಂದರೆ ಆತ ಗೋಹತ್ಯೆ ಮಾಡಲು ಪ್ರಯತ್ನಿಸಿದ ಕಲಿಯನ್ನು ನಿಗ್ರಹಿಸಿದನು. ಎಂತ ಇದ್ದಂದರೆ ಪರೀಕ್ಷಿತ್ ಮಹಾರಾಜ ಟೈಮಲ್ಲಿ ಇಡೀ ಆಗ ಇಲ್ಲಾವತ್ತರ ವರ್ಷ ಅಂದರೆ ಸಾರಿ ಈ ಇಡೀ ಭಾರತದಲ್ಲಿ ಹೇಗೆ ಅಂದರೆ ಎಲ್ಲಿಯಾದರೂ ಯಾರಿಗಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ ಪರೀಕ್ಷಿತ್ ಮಹಾರಾಜ್ ಹೋಗ್ತಿದ್ದ. ಪ್ರಾಣ ಮನುಷ್ಯರು ಬಿಡಿ, ಪ್ರಾಣಿಗಳಿಗೆ ಎಂತಾದರೂ ಕೂಡ ಹೋಗ್ತಿದ್ದ. ಈಗ ಯಾರಾದ್ರು ಮಾಡ್ತಾರೆ? ಈಗ ಅದು ಸೋ ಕಾಲ್ಡ್ ಪೊಲಿಟಿಷಿಯನ್ ಇಲ್ಲ. ಇದಕ್ಕೆ ಪ್ರಭಾವ ಹೇಳ್ತಾರೆ ಇದು ರೂಲಿಂಗ್, ರೂಲಿಂಗ್ ಅಂದರೆ ಇದು. ಅಲ್ಲಿ ಒಮ್ಮೆ ಈ ಕಲಿಪುರುಷ ಗೋಹತ್ಯೆ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಹೋಗಿ ಅವನನ್ನು ಹತ್ಯೆ ಮಾಡಲಿಕ್ಕೆ ಹೋದ. ಯಾರು? ನಮ್ಮ ಪರೀಕ್ಷಿತ್ ಮಹಾರಾಜ್. ಆದರೆ ಈಗ ನಮ್ಮ ಓಪನ್ ಸ್ಲಾಟರ್ ಹೌಸ್ ಆಗ್ತಾ ಉಂಟು ಗೋಹತ್ಯೆ. ಈಗ ಒಂದು ಒಳ್ಳೆಯ ನ್ಯೂಸ್ ಅಂತಂದರೆ ಕರ್ನಾಟಕ ಗೌರ್ಮೆಂಟ್ ಈ ಗೋಹತ್ಯೆಯನ್ನು ಇದು ಬಿಲ್ ಇದು ಪಾಸ್ ಆಯ್ತಂತೆ. ಅದೊಂದು ಒಳ್ಳೆಯ ವಿಷಯ.
ಮೊನ್ನೆ ಏನು ಪಾಸ್ ಆಗಿದೆ ಎರಡು ಮೂರು ನಾಲ್ಕು ದಿವಸ ಬಿಟ್ಟೇನು ಆಯಿತು. ಅದು ಒಳ್ಳೆಯ ವಿಷಯ ನೋಡಿ. ಈ ರೀತಿ ಮಾಡಬೇಕು, ಹೆದರಬಾರ್ದು ಇನ್ನೊಂದು ಪಾರ್ಟಿಗೆ ಹೆದರುವಂಥದ್ದು ಇಲ್ಲ. ನೆಕ್ಸ್ಟ್ ಪಾರ್ಟಿ ಅವ್ರು ಬಂದು ಅದನ್ನು ತೆಗಿತಾರೆ, ಅದು ಬೇರೆ ವಿಷಯ. ಆದರೆ ಈ ರೀತಿ ನಾವು ಮಾಡಬೇಕು. ಹೇಗೆಂದರೆ ಗೋವಾ ಅಂದರೆ ಕೃಷ್ಣನಿಗೆ ತುಂಬ ಪ್ಲೀಸಿಂಗ್, ತುಂಬ ಪ್ಲೀಸಿಂಗ್ ಕೃಷ್ಣನಿಗೆ. ಪ್ರಭು ಹೇಳ್ತಾರೆ ಗೋವಾ ಅತ್ತೆ ದಯವಿಟ್ಟು ಒಂದು ಮಾಡಬೇಡಿ, ಯಾಕೆಂದ್ರೆ ಒಂದು ನಾವು ತಾಯಿಯ ಹಾಲು ಕುಡಿಯುವಂಥದ್ದು, ಇನ್ನೊಂದು ಹಸುವಿದ ಹಾಲು, ಹಸು ನಮಗೆ ತಾಯಿ. ಹಾಗಾಗಿ ಇದನ್ನು ನಾವು ನಿಲ್ಲಿಸಬೇಕು. ಗೋವುಗಳನ್ನು ಕೊಡುವುದೆಂದರೆ ಮನುಷ್ಯ ನಾಗರಿಕತೆಯ ಪರಿಸಮಾಪ್ತಿ ಎಂದೇ ಅರ್ಥ. ಅಂದರೆ ನಾಗರಿಕತೆ ಟೋಟಲಿ ಬಿದ್ದು ಹೋಗಿದೆ ಅಂತ ಅರ್ಥ ಗೋವುಗಳನ್ನು ಕೇಳುವುದಂದ್ರೆ. ಈಗ ನೋಡಿ, ಈ ಕೇರಳದಲ್ಲಂತೂ ಮ್ಯಾಕ್ಸಿಮಮ್ ಉಂಟು. ಗಾಡ್ಸ್ ಓನ್ ಕಂಟ್ರಿ ಹೇಳ್ತಾರೆ, ಗಾಡ್ಸ್ ಓನ್ ಕಂಟ್ರಿಯಲ್ಲಿ ಗೋವುಗಳನ್ನು ಕೊಲ್ಲಲಿಕ್ಕೆ ಇಲ್ಲ, ಆದರೂ ಹೇಳ್ತಾರೆ. ಟೋಟಲಿ ರಾಂಗ್, ಇದು ನಾನ್ ಸೆನ್ಸ್. ಮತ್ತೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ, ಕೇರಳದಲ್ಲಿ ಎಲ್ಲರೂ ತಿನ್ನುವಂಥದ್ದು ಎಲ್ಲ. ಆಲ್ಮೋಸ್ಟ್ 80% ಹಿಂದೂಸ್ ತಿಂತಾರೆ. ಟೋಟಲ್ ಅಂದರೆ ಹೇಳಿ ಪ್ರಯೋಜನ ಇಲ್ಲ, ಬೇಸರ ಆಗ್ತದೆ. ಪಾಪದ ಮಹಾಪ್ರತಿನಿಧಿಯಿಂದ ಗೋವತಿಯಾಗುವುದನ್ನು ಆತ ತಪ್ಪಿಸಿದನು. ಇವ ಅದನ್ನು ಮಾಡಿದಾನೆ, ಗೋವತಿಯನ್ನು ತಡೆದ. ಯಾರು ಪರೀಕ್ಷೆ ಮಾಡ, ಆತನ ಮರಣವು ಅದ್ಭುತ. ಯಾಕೆ ಅದ್ಭುತ? ಏಕೆಂದ್ರೆ ಆತನಿಗೆ ತನ್ನ ಮರಣದ ಬಗ್ಗೆ ಪೂರ್ವ ಸೂಚನೆ ಸಿಕ್ಕಿತ್ತು. ನೋಡಿ, ಇದಕ್ಕೆ ಅದ್ಭುತ. ಅವನಿಗೆ 7 ದಿವಸ ಇತ್ತಂತ ಗೊತ್ತಿತ್ತಂತೆ, ನಮಗೆ ಗೊತ್ತಿಲ್ಲ. ನಾವು 7 ಸೆಕೆಂಡ್ ಇರ್ತೇವೆ ಅಂತ, ಆದ್ರೂ ಕೂಡ ನಾವು 7 ಕೋಟಿ ವರ್ಷ ಇದ್ದಾಗ ನಾವು ಮಾಡ್ತೇವೆ. ಇದು ನಮ್ಮ ಮೂರ್ಖತನ. ಪ್ರಭುದಂದರೆ ಪರೀಕ್ಷಿತ್ ಮಹಾರಾಜ್ ಎಷ್ಟು ಲಕ್ಕಿ? ಯಾಕೆ ಲಕ್ಕಿ? ಯಾಕೆಂದ್ರೆ ನಮಗೆ ಗೊತ್ತಿತ್ತು 7 ದಿವಸ ಬದುಕ್ತಾನೆ ಅಂತ. ಇದು ಕೃಷ್ಣನ ಕೃಪೆ. ಇದು ಎಂಥ ಮನುಷ್ಯನಿಗಾದ್ರೂ ವಿಶೇಷವೇ. ಹೀಗೆ ಆತ ಗಂಗಾ ನದಿಯ ತೀರದಲ್ಲಿ ಕುಳಿತು ಭಗವಂತನ ಅದ್ಭುತ ಲೀಲೆಗಳನ್ನು ಕೇಳುತ್ತಾ ಪ್ರಾಣತ್ಯಾಗ ಮಾಡಲು ಸಿದ್ಧನ. ನೋಡಿ, ಸಾಯುವಾಗ ಹೇಗಂದ್ರೆ ಜನರಿಗೆ ಗೊತ್ತಿಲ್ಲ, ಪ್ರಭುಪಾದ ಹೇಳ್ತಾರೆ 50ರ ನಂತರ ನಿಮ್ದು ಎಲ್ಲ ಯಾವುದೋ ಇದ್ದೀರೋ ಅದನ್ನು ಬಿಡ್ಬೇಕಂತ, ಬಿಟ್ಟು ಟೋಟಲ್ ಕೃಷ್ಣನಲ್ಲಿ ಕೃಷ್ಣ ಪ್ರಜ್ಞೆ ಇರ್ಬೇಕಂತ. ಯಾಕೆಂದ್ರೆ ಎನಿ ಮೂಮೆಂಟ್ ನಾವು ಸಾಯ್ಬೋದು. ಕೆಲವರು ಅನಿಸುವಂತ, ನನಗೀಗ 65, ನಾನೊಂದು 90 ತನಕ ಬರುತ್ತೇನೆ. ಅವರ ಹೂವಾತ್ಮಕ ಚಿಂತನೆ ಅವರ ಪ್ರಕಾರ. ಇಲ್ಲ ಸರ್, ನಾವು 50ರ ನಂತರ ಯಂಗೇಜಲ್ಲಿ ಸೀರಿಯಸ್ ಆಗಬೇಕು, ಆದರೆ 50ರ ನಂತರ ನಾವು ಎನಿ ಮೂಮೆಂಟ್ ಗೊಟ್ಟಕ್ಕೆ ಆಗ್ತೇವೆ. ಗೊಟ್ಟಕ್ಕೆ ಅಂದರೆ ಸಾಯ್ತೇವೆ. ಸೀರಿಯಸ್ ಆಗ್ಬೇಕು, ನಾವು ತುಂಬ ಸೀರಿಯಸ್ ಆಗ್ಬೇಕು. ಕೃಷ್ಣ ಭಜನೆ ತೀರದಲ್ಲಿ ಕುಳಿತು ಭಗವಂತನ ಅದ್ಭುತ ಲೀಲೆಯನ್ನು ಕೇಳುತ್ತಾ ಪ್ರಾಣತ್ಯಾಗ ಮಾಡಲು ಸಿದ್ಧನಾದನು. ಇದು ನಮ್ಮ ಇಚ್ಛೆ ಇರಬೇಕು. ಸಾಯುವಾಗ ಕೃಷ್ಣನ ಸ್ಮರಣೆ ಮಾಡಿ ನಾವು ತ್ಯಾಗ ಮಾಡುವಂತ ನಮ್ಗೆ ಇಚ್ಛೆ ಇರಬೇಕು. ಆತ ಭಗವಂತನ ಲೀಲೆಗಳನ್ನು ಕೇಳುತ್ತಿದ್ದಾಗ ಅನ್ನ ಪಾನಾದಿಗಳನ್ನು ಸ್ವೀಕರಿಸಲಿಲ್ಲ, ಒಂದು ಕ್ಷಣ ನಿದ್ರೆ ಮಾಡಲಿಲ್ಲ. ನೋಡಿ, 7 ದಿವಸ ಶುಕಮುನಿ ಕೂಡ ಅನ್ನ ಮತ್ತೆ ಪಾನ ತಗೊಳ್ಳಿಲ್ಲ, ಪರೀಕ್ಷೆ ಮಹಾರಾಜ್ ಕೂಡ ತಗೊಳ್ಳಿಲ್ಲ, ನಿದ್ರೆ ಕೂಡ ಮಾಡಲಿಲ್ಲ. ನಮ್ಗೆ ಆಗ್ತದ? ನಮ್ಗೆ ಒಂದು ಗಳಿಗೆ ಆಗ್ಲಿಕ್ಕಿಲ್ಲ. ಅಂದ್ರೆ ಈಗ ಒಂದು 9 ಗಂಟೆ ನಮ್ಗೆ ತಿನ್ನಲೇಬೇಕು, ಇಲ್ಲಾದ್ರೆ ನಮ್ಗೆ ಎಂದೆಂತಾಗ್ತದೆ. ಅದೇ ಇದಕ್ಕೆ ಶುದ್ಧ ಭಕ್ತರ ಲಕ್ಷಣ, ಅವರು ಟೋಟಲ್ ಮುಕ್ತಾತ್ಮರು, ಈ ಲೋಕದವರಲ್ಲ, ಗೋಲೋಕದವರು. ನಿದ್ರೆ ಕೂಡ ಮಾಡಲಿಲ್ಲ. ಆದ್ದರಿಂದ ಆತನ ಬಗ್ಗೆ ಎಲ್ಲ ಸಂಗತಿಗಳು ಅದ್ಭುತವೇ. ಆತನ ಬಗ್ಗೆ ಗಮನವಿಟ್ಟು ಕೇಳುವುದು ಔಚಿತ್ಯಪೂರ್ಣವಾದದ್ದು. ಅವನ ಬಗ್ಗೆ ಕೇಳುವಂಥದ್ದು ತುಂಬ ಉತ್ತಮ. ಆತನ ಬಗ್ಗೆ ವಿವರವಾಗಿ ಕೇಳುವ ಇಚ್ಛೆ ಇಲ್ಲಿ ಪ್ರಕಟವಾಗಿದೆ. ಹತ್ತನೇ ಶ್ಲೋಕ ಅನುವಾದ. ಆತ ಮಹಾಚಕ್ರವರ್ತಿಯಾಗಿದ್ದು ತನ್ನ ಸಾಮ್ರಾಜ್ಯದಲ್ಲಿ ಸಕಲೇಶ್ವರನ ಹೊಂದಿದ್ದ. ಆತ ಪಾಂಡುವಂಶದ ಕೀರ್ತಿಯನ್ನು ವಿಸ್ತರಿಸುವ ಮಹಾಮಹಿಮನಾಗಿದ್ದ. ಆದರೂ ಆತ ಏಕೆ ಇವೆಲ್ಲವನ್ನು ತ್ಯಜಿಸಿ ಗಂಗನ ತೀರದಲ್ಲಿ ಆಮರಣ ಉಪವಾಸಗೊಳಿದ. ನೋಡಿ, ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಾನೆ, ಅವ್ರದ್ದು ನೀವು ಹೇಳಿ, ನಮ್ದಲ್ಲ, ಭಾರತದಲ್ಲ, ಬೇರೆ ಯಾರನ್ನು ಪ್ರೈಮ್ ಮಿನಿಸ್ಟರ್ ನಾವು ಕೇಳುವ, ಅವ್ರದ್ದು ಈಗ ಹೋಗಿ ಹೇಳಿ ನೀವು. ಯಾಕಂದ್ರೆ ಭಾರತ ಪ್ರಧಾನಿ ಈಗ ಹೇಳಿದರೆ ಅವ್ರು ಬಿಡ್ಲಿಕ್ಕೆ ರೆಡಿ ಇದ್ದಾರೆ, ಅವರಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಆದರೆ ಬೇರೆ ನಾನು ಬೇರೆ ದೇಶದ ಪ್ರಧಾನಮಂತ್ರಿ, ಅವರನ್ನು ನೀವು ಹೇಳಿ ಈಗ ನೀನು ಬಿಡ್ಬೇಕಂತ. ಅವ್ರಿಗೆ ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆ ಆಗುವುದಿಲ್ಲ? ಯಾಕಂದ್ರೆ ನಾವು ಅದಕ್ಕೆ ಅಂಟಿಕೊಂಡಿದ್ದೇವೆ, ಐಶ್ವರ್ಯಕ್ಕೆ. ಆತ ಮಹಾ ಚಕ್ರವರ್ತಿಯಾಗಿದ್ದು ತಮ್ಮ ಸಾಮ್ರಾಜ್ಯದ ಸಕಲೇಶ್ವರನ್ನು ಹೊಂದಿದ್ದರು. ಅನ್ಲಿಮಿಟೆಡ್ ಸಂಪತ್ತಿತ್ತಂತೆ ಪರೀಕ್ಷೆ ಮಹಾರಾಜ್.
ಅದು ಕೂಡ ಈ ಮೆಸೇಜ್ ಬಂದ ಕೂಡಲೇ ಎಂತ ಮೆಸೇಜ್ ಶ್ರೀಂಗಿ ಶಮಿಕರ ಶಿರ್ ಮಗ ಏಳು ದಿವಸದಲ್ಲಿ ಶಾಪ ಕೊಟ್ಟ ಹಾವು ಕಚ್ಚಿ ಸಾಯಿದ ಅಂತ ಇಮಿಡಿಯೇಟ್ ಜವಾಬ್ದಾರಿಯನ್ನು ಮಗ ಜನ್ಮಜಯನೇ ಕೊಟ್ಟು ಹೋದ ಅಂತ ನಮ್ಗೆ ಆಗ್ತದ ನಮ್ಗೆ ಆಗ್ಲಿಕ್ಕಿಲ್ಲ ನಾವು ಆ ದೊಡ್ಡ ಉನ್ನತ ಮಟ್ಟದಲ್ಲಿ ಇದ್ರೆ ನಾವು ಅದು ಕೂಡ ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಪರೀಕ್ಷಿತ ಮಹಾರಾಜ ಶುದ್ಧ ಭಕ್ತ ಅವನು ಕೃಷ್ಣ ಅಂತ ಹೇಳ್ತಿದ್ರೆ ಕೃಷ್ಣ ಈ ಶಾಪವನ್ನು ನೀನು ಆಚೇಚೆ ಮಾಡುವಂತ ಕೃಷ್ಣ ಮಾಡ್ತಿದ್ದ ಕೃಷ್ಣ ಯಾವಾಗಲೂ ಶುದ್ಧ ಭಕ್ತ ಫೇವರ್ ಮಾಡ್ತಾನೆ ಆದ್ರೆ ಪರೀಕ್ಷೆ ಮಾಡಿ ಎಂತ ಅಂದ್ರೆ ಇದು ಎಲ್ಲ ಕೃಷ್ಣನ ಇಚ್ಛೆ ಶುದ್ಧ ಭಕ್ತರು ಈ ರೀತಿ ಹೋಗುವಂಥದ್ದು ನಾವು ಆಗಲ್ಲ ನಾವು ಈ ಐಶ್ವರ್ಯ ಅಂಟಿಕೊಂಡು ನಮ್ಗೆ ಐಶ್ವರ್ಯ ಬಿಡ್ಲಿಕ್ಕೆ ಆಗುದಿಲ್ಲ ಐಶ್ವರ್ಯ ಹೆಂಡತಿ ಮಕ್ಕಳು ಇದೆಲ್ಲಕ್ಕೆ ನಾವು ಅಂಟಿಕೊಂಡಿದ್ದೇವೆ ಟೋಟಲ್ ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇಲ್ಲಿ ನೋಡಿ ಸಣ್ಣ ಪ್ರಾಯ ಪರೀಕ್ಷೆ ಮಾರಿಗೆ ದೊಡ್ಡ ಪ್ರಾಯ ಅಲ್ಲ ಸಣ್ಣ ಪ್ರಾಯ ಅಂದ್ರೆ ಹೆಂಡತಿ ಕೂಡ ಸಣ್ಣ ಪ್ರಾಯ ಮಗ ಕೂಡ ಸಣ್ಣ ಪ್ರಾಯ ಆದ್ರೆ ಈ ರೀತಿ ಅವ ಯಾವುದಕ್ಕೂ ಅಂಟಿಕೊಂಡಿಲ್ಲ ಸಕಲೇಶ್ವರಿಗೆ ಹೊಂದಿದನು ಆತ ಪಾಂಡು ವಂಶದ ಕೀರ್ತಿಯನ್ನು ವಿಸ್ತರಿಸುವ ಮಹಾಮಹಿಮನಾಗಿದ್ದನು ಮತ್ತೆ ಮಾಮೂಲಿ ಜನ ಅಲ್ಲ ದೊಡ್ಡ ಜನ ಮಹಾಮಹಿಮ ಆದರೂ ಆತ ಏಕೆ ಇವೆಲ್ಲ ತೇಜಸ್ವಿ ಗಂಗಾ ನದಿ ತೀರದಲ್ಲಿ ಆಮರಣ ಉಪವಾಸ ಕುಳಿತನು ನೋಡಿ ಯಾವಾಗ ನಮ್ಮ ಕಾಸ್ ಹೈಯರ್ ಕಾಸ್ ಇದ್ರೆ ನಾವಾಗ ಈ ಎಷ್ಟೇ ಐಶ್ವರ್ಯ ಇದಿರಲಿ ನಾವು ಅದನ್ನು ರಿಜೆಕ್ಟ್ ಮಾಡ್ತೇವೆ ಭಾವಾರ್ಥ ಬೈಸ್ ಎಸಿ ಭಕ್ತಿ ಸ್ವಾಮಿ ಶ್ರೀಲ ಪಾಲ್ಕಿ ಜಯ ಪರೀಕ್ಷಿತ ಮಹಾರಾಜನು ಭೂಮಿ ಸಾಗರಗಳೆಲ್ಲಕ್ಕೂ ಒಡೆಯನಾಗಿದ್ದನು ಅಂದ್ರೆ ಹಿಂದಿನ ಕಾಲದ ರಾಜ ಅಂದ್ರೆ ಅವ ಫುಲ್ ಎಲ್ಲದಕ್ಕೂ ಒಡೆಯ ಆತ ಅಹಮಾ ಸಾಮ್ರಾಜ್ಯ ತನ್ನ ಸ್ವಂತ ಸಾಮರ್ಥ್ಯದ ಶ್ರಮ ವಹಿಸಿ ಪಡೆದಿರಲಿಲ್ಲ ಮತ್ತೆ ಅವನಿಗೆ ಆ ಸ್ವಂತ ಸಾಮರ್ಥ್ಯದ ಸಿಗ್ಲಿಲ್ಲ ಯಾರಿಂದ ಸಿಕ್ತು ಯುಧಿಷ್ಠಿರ ಮಹಾರಾಜ್ ಈ ಪಾಂಡವರಿಂದ ಸಿಕ್ತು ತನ್ನ ಹಿರಿಯರಾದ ಮಹಾರಾಜ ಯುಧಿಷ್ಠಿರ ಹಾಗೂ ಆತನ ಸೋದರರಿಂದ ಅನುವಂಶಿಕವಾಗಿ ಪಡೆದಿದ್ದನು ಪರೀಕ್ಷೆ ಮಹಾರಾಜನ ಸಮರ್ಥ ಆಡಳಿತನಾಗಿದ್ದು ತನ್ನ ಹಿರಿಯರ ಹೆಸರಿಗೆ ಕೀರ್ತಿ ತಕ್ಕನವನು ನೋಡಿ ಹೇಗೆ ಅಂದ್ರೆ ಕೆಲವೊಮ್ಮೆ ಒಳ್ಳೆ ರೂಲರ್ ಇರ್ತಾನೆ ಆದ್ರೆ ಅವನ ಅನುವಾಯಿಗಳು ಒಳ್ಳೆ ಇರುವುದಿಲ್ಲ ಹಾಗೆ ಹೋಗ್ತದೆ ಆದ್ರೆ ಯುಧಿಷ್ಠಿರ ಮಹಾರಾಜ್ ಕೂಡ ಒಳ್ಳೆ ರೂಲರ್ ಸೇಮ್ ಪರೀಕ್ಷೆ ಮಹಾರಾಜ್ ಕೂಡ ಅವರ ಕೀರ್ತಿಗೆ ತಕ್ಕಾಗಿ ನಡೆದನು ಆತನ ಆಡಳಿತದಾಗಲಿ ಸಂಪತ್ತಿನಾಗಲಿ ಯಾವ ಕೊರತೆಯೂ ಇರಲಿಲ್ಲ ಸಂಪತ್ತಾಗಲಿ ಆಡಳಿತ ಕೊರತೆ ಅನ್ನೋದು ಇರಲಿಲ್ಲ ಹೀಗಿದ್ದರೂ ಆತ ಇಂಥ ಅನುಕೂಲಕರ ಪರಿಸರವನ್ನು ಬಿಟ್ಟು ಆ ಮನೋಪವಾಸ ಮಾಡಲು ಗಂಗಾ ನದಿ ತೀರಕ್ಕೆ ಏಕೆ ಹೋಗಿ ಕುಳಿತ ನೋಡಿ ಯಾವಾಗಲೂ ಈಗೊಬ್ಬ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ರೆ ಇಮಿಡಿಯೇಟ್ ಎಂತಾಗ್ತದೆ ಅವನಿಗೆ ಅದು ಬಿಡ್ಲಿಕ್ಕೆ ಹೇಳಿದ್ರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಯಾಕೆ ಈಗ ಹೋದ ಇದನ್ನೆಲ್ಲ ತ್ಯಜಿಸಿ ಕುಳಿತ ಇದು ಆಶ್ಚರ್ಯಕರ ವಿಷಯವಾದ್ರಿಂದ ಅವರೆಲ್ಲರೂ ಇದರ ಕಾರಣ ತಿಳಿಯಲು ಕುತೂಹಲ ಆಗಿದ್ದಾರೆ ಎಲ್ಲರಿಗೂ ಇದು ಆಶ್ಚರ್ಯಕರ ವಿಷಯ ಆಯ್ತು ಅಂದ್ರೆ ಇದಕ್ಕೆ ರೀಸನ್ ಎಂತ ಎಸ್ ಹರೇ ಕೃಷ್ಣ ವಂಚಕಲ್ಪದರೋಭಿಷ್ಯ ಕೃಪಾ ಸಿಂಧು ಭಜನ ಪಾವನಿಯೋಭ್ಯೂ ವೈಷ್ಣವ್ಯೋಭ್ಯೋ ನಮೋ ನಮ ಅನಂತ ಕೋಟಿ ವೈಷ್ಣವಂದಿಗೆ ಜಯ ನಾಮ ಶರೀಶ್ವರ ದರ್ಶಕ ಹರೇ ಕೃಷ್ಣ.